ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಫ್ರೆಂಡ್ಸ್. ಇವತ್ತು ಫೈನಲ್ ಆಗಿ ಅನ್ವಿಕಾ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ನ ರೀಚ್ ಆಗಿದೆ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ನನಗೆ. ಎಲ್ಲರಿಗೂ, ಎಲ್ಲ ವೀವರ್ಸಿಗೂ ತುಂಬ ತುಂಬ ಥ್ಯಾಂಕ್ಸ್. ನಾನು ಅಪ್ಲೋಡ್ ಮಾಡೋ ವೀಡಿಯೋಗಳನ್ನ ರೆಗ್ಯುಲರಾಗಿ ವಾಚ್ ಮಾಡ್ತಿರೋ ವೀವರ್ಸಿಗೂ, ಮತ್ತು ನಿಮಗೆ ಇಷ್ಟ ಆದ ವೀಡಿಯೋಗಳು ಬಂದಾಗ ತಕ್ಷಣ ವಾಚ್ ಮಾಡುವಂಥ ವೀವರ್ಸಿಗೂ, ಮತ್ತು ಸ್ಪೆಷಲಿ ನಿಮ್ಮ ಪ್ರೀತಿನ ಸಪೋರ್ಟ್ನ ನನಗೆ ಕಮೆಂಟ್ ಮೂಲಕ ಮತ್ತು ಲೈಕ್ ಮೂಲಕ ತಿಳಿಸುವ ವೀವರ್ಸಿಗಂತೂ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ಫ್ರೆಂಡ್ಸ್, ನಾವು ಯಾವುದೇ ವೀಡಿಯೋಗಳನ್ನ ರೆಡಿ ಮಾಡಿ ಅಪ್ಲೋಡ್ ಮಾಡಬೇಕಾರೆ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಫಸ್ಟು ಲೈಕು ಮತ್ತು ಫಸ್ಟ್ ಒಂದು ಪಾಸಿಟಿವ್ ಕಮೆಂಟ್ಸ್ ಬಂತು ಅಂದ್ರೇ ತುಂಬ ಖುಷಿ ಆಗುತ್ತೆ. ಓಕೆ, ಈ ರೆಸಿಪಿ ಇಷ್ಟ ಆಗ್ಬೋದು ಅಥವಾ ಹಿಟ್ ಆಗ್ಬೋದು ಅಂತ ತಿಳ್ಕೊತೀನಿ. ಅದು ಮುಂದೆ ಹಿಟ್ಟಾಗಲಿ ಬಿಡಲಿ ಫ್ರೆಂಡ್ಸ್, ಆ ರೆಸಿಪಿ ಅಪ್ಲೋಡ್ ಮಾಡಿದ ದಿನ ನಮಗೆ ತುಂಬ ಖುಷಿಯಾಗಿಡತ್ತೆ ಅಂತ ಹೇಳ್ತೀನಿ. ಸೊ ಆ ರೀತಿ ನಂದು ಈ ಜರ್ನಿಯಲ್ಲಿ ತುಂಬ ಏರುಪೇರುಗಳಾಗಿದೆ. ಎಲ್ಲ ಟೈಮಲ್ಲೂ ನನಗೆ ಸಪೋರ್ಟ್ ಮಾಡ್ತಿರೋ ಕೆಲವು ವೀವರ್ಸ್ಗಳು ಇದ್ದಾರೆ ಫ್ರೆಂಡ್ಸ್. ಅವ್ರ ಲಿಸ್ಟನ್ನ ನಾನು ಮಾಡಿಟ್ಟು ಅವ್ರ ಹೆಸರನ್ನ ಹೇಳ್ತಾನೆ ನಾನು ಅವ್ರಿಗೆ ಥ್ಯಾಂಕ್ಸ್ ಮಾಡಬೇಕು ಅಂತ. ಬಟ್ ಲಿಸ್ಟು ಸ್ವಲ್ಪ ಜಾಸ್ತಿ ಇದೆ, ವೀಡಿಯೋ ಲೆಂತಿನೂ ಜಾಸ್ತಿ ಆಗುತ್ತೆ ಅಂತ ನಾನು ಅವರಿಗೆ ಪರ್ಸ್ನಲಾಗಿ ನಾನು ಅವ್ರಿಗೆ ಖಂಡಿತ ಮೆಸೇಜ್ ಹಾಕಿ ನನ್ನ ಥ್ಯಾಂಕ್ಸ್ನ ಅವ್ರಿಗೆ ತಿಳಿಸ್ತೀನಿ. ಒನ್ಸ್ ಅಗೇನ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡದೇ ಇರೋ, ಲೈಕ್ ಮಾಡಿರೋ, ಲೈಕ್ ಮಾಡದೇ ಇರೋ ಎಲ್ಲ ವೀವರ್ಸಿಗೂ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟಿಂದನೇ ಅನ್ವಿಕಾ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಯಿತು. ನಿಮ್ಮ ಸಪೋರ್ಟ್ ಖಂಡಿತ ಬೇಕು ನಮ್ಮ ಚಾನಲಿಗೆ. ಇನ್ ಫ್ಯೂಚರಲ್ಲೂ ನಾನು ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ ಇವತ್ತು, ಅಷ್ಟು ಖುಷಿಯಾಗ್ತಿದೆ ಫ್ರೆಂಡ್ಸ್. ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 50,000 ಸಬ್ಸ್ಕ್ರೈಬರ್ ಆದಾಗ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಟ್ಟಿದ್ದೆ, ಗುಲಾಬ್ ಜಾಮೂನ್. ಸೊ ಇವತ್ತು ಫ್ರೆಂಡ್ಸ್ 1 ಲಕ್ಷ ಆಗಿದೆ. ಇವತ್ತು ಇನ್ನೊಂದು ಸ್ವಲ್ಪ ಸ್ಪೆಷಲ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ನೋಡ್ತಿರ್ಬೋದು ಕಲರ್ಫುಲ್ ಆಗಿರುವಂಥ ಸ್ವೀಟ್. ಸ್ವೀಟ್ ಹೌಸಲ್ಲಿ ಕಾಮನ್ ಆಗಿ ನೀವು ನೋಡಿರ್ಬೋದು, ಇದು ಒಂದು ವಾಟರ್ ಮೆಲನಾರ ಅನ್ಬೋದು ಅಥವಾ ಪೇರ್ಲೆ ಹಣ್ಣಾರ ಅನ್ಬೋದು, ಆ ರೀತಿ ಇರುವಂಥ ಸ್ವೀಟ್ನ ಒಂದು 3 ಇಂಗ್ರೀಡಿಯೆಂಟ್ಸಲ್ಲೇ ಸಿಂಪಲಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನ್ ಸ್ಟಿಕ್ ಕಡಾಗಿ ಒಂದು 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ, ತುಪ್ಪ ಬಿಸಿಯಾಗಿತ್ತು. 1 ಕಪ್ಪಷ್ಟು ಮಿಲ್ಕ್ ಮೇಡ್ ಹಾಕ್ಕೊಡೋಣ. ನೆಸ್ಲೆ ಕಂಪ್ನಿದು ನೋಡಿ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. 400 ಗ್ರಾಮ್ ಅಷ್ಟಿದೆ ಇದು, 1 ಕಪ್ಪಷ್ಟಿದೆ, ಫುಲ್ ಹಾಕ್ಕೊಡೋಣ. ಇದು ಹಾಕಾಗಿದ್ದು ಚೆನ್ನಾಗಿ ಒಂದ್ಸತಿ ತುಪ್ಪ ಜೊತೆ ಮಿಕ್ಸ್ ಮಾಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಕುದಿ ಬರೋ ತನಕ ಬಿಡಬೇಕು. ನೋಡಿ, ಈ ರೀತಿ ಸೈಡಲ್ಲೆಲ್ಲ ಒಂದು ಕುದಿ ಬರ್ತಾ ಇದೆ. ಈಗ ಅದೇ ಕಪ್ ಅಳ್ತಾ ಇದೆ, 1 ಕಪ್ಪಷ್ಟು ಹಾಲಿನ ಪೌಡರ್ ಹಾಕೊಳ್ತಾ ಇದ್ದೀನಿ. ಅಮೂಲ್ ಕಂಪ್ನಿದು ಹಾಲಿನ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಹಾಲಿನ ಪೌಡರ್ ಬೇಕಾದ್ರೆ ಹಾಕ್ಕೊಳ್ಬೋದು. ಮತ್ತು ಅದೇ ಕಪ್ ಅಳ್ತೇಲೆ 1 ಕಪ್ಪಷ್ಟು ಗೋಡಂಬಿನ ಪೌಡರ್ ಮಾಡ್ಕೊಂಡಿದ್ದೀನಿ. ಗೋಡಂಬಿನ ತುಂಬ ತರಿ ತರಿನೂ ಇಲ್ಲ, ಹಾಗೆಯೇ ತುಂಬ ನೈಸಾಗೂ ಮಾಡ್ಕೋಬಾರ್ದು. ಈ ರೀತಿ ರವೆ ಥರ ಇರಬೇಕು. ಈ ಮೂರನ್ನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ 1 ಕಪ್ಪು, 1 ಕಪ್ಪಷ್ಟು ಹಾಲಿನ ಪೌಡರು, ಮತ್ತು 1 ಕಪ್ಪಷ್ಟು ಕಾಜು ಪೌಡರ್. ಈ ಮೂರು ಸಮ ಪ್ರಮಾಣದಲ್ಲಿ ಇರಬೇಕು. ಇದೇ ಮೂರು ಮೇನ್ ಇಂಗ್ರೀಡಿಯೆಂಟ್ಸು, ಮತ್ತು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಈ ಮೂರು ಹಾಕಾಗಿದ್ದು ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಗಂಟಿಲ್ದಂಗೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 10 ರಿಂದ 15 ನಿಮಿಷ ಇದನ್ನ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು. ಇನ್ನೊಂದಂದರೆ ಫ್ರೆಂಡ್ಸ್, ಈ ಸ್ವೀಟ್ನ ನೀವು ಮಾಡಬೇಕಾದ್ರೆ ಹೆವಿ ಬಾಟಮ್ ಪ್ಯಾನು ಅಥವಾ ನಾನ್ ಸ್ಟಿಕ್ ಕಡಾಯಿನ ಯೂಸ್ ಮಾಡಿ. ಅದ್ರ ಜೊತೆಗೆ ಈ ರೀತಿ ಸ್ವೀಟ್ನ ಮಿಕ್ಸ್ ಮಾಡೋ ಸ್ಪೂನ್ ಸಿಗುತ್ತೆ, ಈ ರೀತಿ ಸ್ಪ್ಯಾಚುಲ ಸಿಗುತ್ತಲ್ಲ, ಇದನ್ನೇ ಯೂಸ್ ಮಾಡಿ. ಇದರಿಂದ ಕಡಾಯಲ್ಲಿ ತುಂಬ ಅಂಟಲ್ಲ. ಮಿಲ್ಕ್ ಮೇಡೆಲ್ಲ ತುಂಬ ಸ್ವೀಟ್ ಇರೋದ್ರಿಂದ ಕಡಾಯಿಗೆ ಬೇಗ ಅಂಟತ್ತೆ. ಸೊ ಈ ಸ್ಪೂನ್ ಯೂಸ್ ಮಾಡೋದ್ರಿಂದ ನಮಗೆ ಮಿಕ್ಸ್ ಮಾಡೋಕ್ಕಾಗಲಿ ತಿರುಗ್ಸೋಕ್ಕಾಗಲಿ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ಒಂದು 10 ರಿಂದ 15 ನಿಮಿಷಕ್ಕೂ ತಿರುಗಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆಗಲೇಗಿಂತ ಸ್ವಲ್ಪ ಗಟ್ಟಿಯಾಗಿದೆ, ಅದೇ ರೀತಿ ಕಡಾಯಿಂದ ಸೆಪ್ರೇಟ್ ಆಗ್ತಿದೆ, ಅಂದರೆ ಒಂದು ಹಿಟ್ಟಿನದಾಗಿ ಬರ್ತಾ ಇದೆ. ನೋಡಿ, ಇದೇ ಕರೆಕ್ಟ್ ಅಳತೆ, ನೀವು ನೋಡ್ತಿರ್ಬೋದು. ಈ ರೀತಿ ಈಸಿಯಾಗಿ ರೊಟೇಟ್ ಆಗಬೇಕು, ಮತ್ತು ಒಂದು ಹಿಟ್ಟಿನದಾಗಿ ಬಂದಿದೆ. ಈಗ ಇದು ರೆಡಿ ಇದೆ, ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ. ಇದನ್ನ ತುಪ್ಪ ಸವರಿ ತಟ್ಟೆಗೆ ಇಮಿಡಿಯೇಟಾಗಿ ಹಾಕ್ಕೊಳ್ಳೋಣ. ತಟ್ಟೆಗೆ ನಾನು ತುಪ್ಪ ಸವರ್ಕೊಂಡಿದ್ದೀನಿ. ಈಗ ನಾವು ಮಾಡಿಟ್ಟಿರೋಂಥ ಮಿಶ್ರಣನ ಇದ್ರೊಳಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ತುಪ್ಪ ಸವರಿ ತಟ್ಟೆಗೆ ಹಾಕಾಗಿದೆ. ಈಗ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಎಲ್ಲದನ್ನು ಈ ರೀತಿ ಸೇರಿಸ್ಬೇಕು, ಅಂದರೆ ಸಪ್ರೇಟ್ ಸಪ್ರೇಟ್ ಆಗಿತ್ತು ಅಂದರೆ ಒಣಗ್ದಂಗೆ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಗುಂಪಾಗಿ ಮಾಡಾಗಿದೆ, ಸ್ವಲ್ಪ ಬಿಸಿನೇ ಇರುತ್ತೆ, ಹುಷಾರು ಫ್ರೆಂಡ್ಸ್. ಈಗ ಇದನ್ನ ಒಂದು 5 ನಿಮಿಷದವರೆಗೂ ತಣ್ಣಗಾಗಕ್ಕೆ ಬಿಡಬೇಕು. ಈ ಒಂದು ಡೋ ಮಾತ್ರ ಕಂಪ್ಲೀಟಾಗಿ ತಣ್ಣಗಾಗಬಾರ್ದು, ಆವಾಗ ನಮಗೆ ಕರೆಕ್ಟಾಗಿ ಆ ಸ್ವೀಟಿನ ಶೇಪ್ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಬಿಸಿ ಇದ್ದಾಗಲಂದರೆ ಕೈ ತಟ್ಟ ಬಿಸಿ ಇದ್ದಾಗಲಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ, ಒಂದು 5 ನಿಮಿಷ ಆಗಿದೆ. ಇದನ್ನ ಸಮವಾಗಿ 3 ಭಾಗಾಗಿ ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 3 ಭಾಗನ ಡಿವೈಡ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ.
ಈಗ ಒಂದು ಭಾಗಕ್ಕೆ ಒಂದು ಸ್ವಲ್ಪ ರೆಡ್ ಫುಡ್ ಕಲರ್ನ ಹಾಕ್ಕೊಳ್ಳೋಣ, ಇದ್ರ ಜೊತೆಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಕಲರ್ ಎಲ್ಲ ಕಡೆಗೆ ಈವನ್ ಆಗಿ ಸ್ಪ್ರೆಡ್ ಆಗೋಕ್ಕೆ. ಮತ್ತು ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಡ್ ಕಲರ್ನ ಜಾಸ್ತಿ ಏನು ಯೂಸ್ ಮಾಡೋದು ಬೇಡ ಫ್ರೆಂಡ್ಸ್, ಅಂದರೆ ನಮಗೆ ಸ್ವೀಟ್ ಹೌಸಲ್ಲಿ ಸಿಗ ಎಕ್ಸಾಕ್ಟ್ ಆ ರೆಡ್ ಕಲರೇ ಬೇಡ, ಅದಕ್ಕೆ ತುಂಬ ಪ್ರಮಾಣದಲ್ಲಿ ಫುಡ್ ಕಲರ್ ಯೂಸ್ ಮಾಡಬೇಕಾಗತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಡ್ತಿರೋದ್ರಿಂದ ಸ್ವಲ್ಪ ಅಟ್ರ್ಯಾಕ್ಟ್ ಆಗಂಗೆ ಒಂದು ಸ್ವಲ್ಪ ಕಲರ್ ಇದ್ದರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬಿಸಿ ಇದೆ ಫ್ರೆಂಡ್ಸ್, ಈ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರೋ ಎಲ್ಲ ಡೋನ ತೆಗ್ದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈಗ ಇದು ರೆಡಿ ಇದೆ, ಇದನ್ನೊಂದು ಪ್ಲೇಟಲ್ಲಿ ತೆಗ್ದು ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೆಕ್ಸ್ಟು ನಾವು ಗ್ರೀನ್ ಕಲರ್ ಮಾಡ್ಕೊಳ್ಳೋಣ. ನೀವು ನೆಕ್ಸ್ಟು ಕಲರ್ನ ಕಲ್ಸೋಕ್ಕೆ ಮುಂಚೆ ಕೈನ ವಾಶ್ ಮಾಡ್ಕೊಳ್ಳಿ, ಅಂದರೆ ಈ ರೆಡ್ ಕಲರು ಗ್ರೀನ್ ಜೊತೆಗೆ ಮಿಕ್ಸ್ ಆಯಿತು ಅಂದ್ರೂ ನಮಗೆ ಅದು ಗ್ರೀನ್ ರೆಡ್ ವೈಟ್ ಆ ರೀತಿ ಕಲರ್ ಕಾಣಿಸಲ್ಲ. ಈಗ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಗ್ರೀನ್ ಫುಡ್ ಕಲರ್ನ ಹಾಕ್ಕೊಳ್ಳೋಣ, ಇದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಹಾಕೋ. ತುಂಬ ಹಾಲು ಹಾಕೋದ್ರಿಂದ ಹಿಟ್ಟು ತೆಳು ಆಗುತ್ತೆ, ಸ್ವಲ್ಪ ಇದು ಫುಡ್ ಕಲರ್ ಮಿಕ್ಸ್ ಆಗೋಕ್ಕಷ್ಟೇ ಹಾಲು ಹಾಕಿ ಇದನ್ನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಬೇಕಾದ್ರೆ ಸಾಫ್ಟಾಗೇ ಇರಬೇಕು, ಆವಾಗಲೇ ನಮಗೆ ನೀಟಾಗಿ ಶೇಪ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಬಿಸಿನೇ ಇರಬೇಕು. ನೋಡಿ ಗ್ರೀನ್ ಕಲರ್ ಡೋನು ರೆಡಿ ಇದೆ, ಇನ್ನೊಂದು ನಾರ್ಮಲ್ ವೈಟ್ ಕಲರ್, ಮೂರು ಕಲರ್ ಡೋನು ರೆಡಿ ಇದೆ. ನೋಡಿ ಈ ರೀತಿ ಕಲರ್ ಮಿಕ್ಸ್ ಮಾಡದೇ ಇರೋ ವೈಟ್ ಕಲರಿಂದ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಇದನ್ನ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕು. ಕೈಗೆ ಅಂಟುತ್ತಿತ್ತು ಅಂದರೆ ಸ್ವಲ್ಪ ತುಪ್ಪನ ಸವರ್ಕೊಳ್ಬೇಕು ಕೈಗೆ. ನೋಡಿ ಈ ರೀತಿ ಒಂದು ರೌಂಡ್ ಶೇಪ್ ಬಾಲಾಗಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ವೈಟಿನ ಬಾಲ್ಸ್ಗಳು ಮಾಡ್ಕೊಳ್ಳೋಣ. ನೋಡಿ ವೈಟಿನ ಬಾಲ್ಸ್ ಮಾಡಾಗಿದೆ, ಅದೇ ರೀತಿ ಗ್ರೀನ್ ಕಲರ್ ಬಾಲ್ಸ್ನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಈ ರೀತಿಯೇ ಇರಬೇಕು. ರೆಡ್ಡು ಮತ್ತು ವೈಟು ಇವೆರಡು ಸಮ ಪ್ರಮಾಣದಲ್ಲಿ ಇರಬೇಕು, ಬಟ್ ಗ್ರೀನು ಇವೆರಡಕ್ಕಿಂತ ಒಂದು ಸ್ವಲ್ಪ ದಪ್ಪ ಸೈಜಲ್ಲೇ ಇರಬೇಕು, ಒಂದು ಸ್ವಲ್ಪ ದಪ್ಪ. ನೋಡಿ ಈ ರೀತಿ ಮೂರು ಕಲರಿಂದು ಬಾಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ರೆಡ್ಡು ಮತ್ತು ವೈಟು ಒಂದೇ ಸಮ ಇದೆ, ಈ ಗ್ರೀನ್ ಇವೆರಡಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬಾಲ್ಸ್ ಇದೆ. ಈಗ ಏನು ಮಾಡಬೇಕಂದ್ರೆ ಮೊದಲು ಗ್ರೀನ್ ಕಲರ್ ಬಾಲ್ನ ತಗೊಂಡು ಕೈಯಲ್ಲೇ ಒಂದು ಸ್ವಲ್ಪ ಈ ರೀತಿ ಫ್ಲಾಟಾಗಿ ಮಾಡ್ಕೊಳ್ಬೇಕು ಚಪಾತಿ ಥರ. ನೋಡಿ ಈಗ ಅದೇ ರೀತಿ ವೈಟ್ ಕಲರ್ ಬಾಲ್ನ ತಗೊಂಡು ಅದೇ ರೀತಿ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಚಪ್ಪಟ್ಟಾಗಿ ಅಗಲ ಮಾಡ್ಕೊಳ್ಬೇಕು. ಇದ್ರ ಮಧ್ಯದಲ್ಲಿ ನಾವು ಮಾಡಿಟ್ಟಿರುವಂಥ ರೆಡ್ ಬಾಲ್ಸ್ನ ಇಡಬೇಕು. ನಿಮಗೆ ಕಲಂಗಡಿ ಥರನೇ ಅದು ಒಂದು ಲುಕ್ ಬೇಕಿತ್ತು ಅಂದರೆ ಈ ರೆಡ್ ಕಲರಿಗೆ ನೀವು ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನ ಸ್ವಲ್ಪ ರೋಸ್ಟ್ ಮಾಡಿ ಡಿವೈಡ್ ಮಾಡಿ ಫುಡ್ ಕಲರ್ನ ಮಿಕ್ಸ್ ಮಾಡ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳನ್ನ ಮಿಕ್ಸ್ ಮಾಡಾಕಿದ್ರೂ ಆ ಕಲಂಗಡಿ ಒಳಗಿರೋ ಸೀಡ್ಸ್ ಥರನೇ ಕಾಣಿಸುತ್ತೆ. ಕಪ್ಪು ಎಳ್ಳು ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೆ ಪ್ಲೇನ್ ಮಾಡಿದ್ದೀನಿ. ನೋಡಿ ಇದರೊಳಗೆ ನಾವು ಮಾಡಿಟ್ಟಿರೋಂಥ ರೆಡ್ ಕಲರ್ ಬಾಲ್ಸ್ನ ಇಟ್ಟು ಕ್ಲೀನಾಗಿ ಕವರ್ ಮಾಡಬೇಕು. ಇದು ಸಾಫ್ಟ್ ಆಗಿರೋದ್ರಿಂದ ಕ್ಲೀನಾಗಿ ಕವರ್ ಮಾಡ್ಬೋದು, ಗಟ್ಟಿ ಆಯಿತು ಅಂದರೆ ಕವರ್ ಮಾಡೋಕ್ಕಾಗಲ್ಲ. ಕ್ಲೀನಾಗಿ ಕವರ್ ಮಾಡಾಗಿದ್ದು ಇದನ್ನ ಒಂದು ರೌಂಡ್ ಬಾಲ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಈಗ ನಾವು ಫಸ್ಟೇ ಮಾಡಿಟ್ಟಿರುವಂಥ ಗ್ರೀನ್ ಕಲರ್ ಮಧ್ಯದಲ್ಲಿಟ್ಟು ಮತ್ತೆ ಅದೇ ರೀತಿ ಫಿಲ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಅಕಸ್ಮಾತ್ ಗ್ರೀನ್ ಕಲರ್ ಸಾಲಿಲ್ಲ ಅಂದರೆ ಕವರ್ ಮಾಡೋಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಗ್ರೀನ್ ಕಲರ್ ಹಿಟ್ಟನ್ನ ತೆಗ್ದು ಕವರ್ ಮಾಡಿ ಆಮೇಲೆ ರೌಂಡ್ ಶೇಪ್ ಥರ ಇದನ್ನ ಉರುಡಿಸಿದ್ರೆ ಅಂದರೆ ಈಸಿಯಾಗಿ ಸೆಟ್ ಆಗುತ್ತೆ. ನೋಡಿ ಈಗ ಬಾಲ್ ರೆಡಿ ಇದೆ. ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಸೇಮ್ ಮೆಥಡ್, ಫಸ್ಟು ಗ್ರೀನ್ ಕಲರ್ನ ಈ ರೀತಿ ಸಮವಾಗಿ ತಟ್ಕೊಳ್ಬೇಕು. ಗ್ರೀನ್ ಬಾಲ್ ಸ್ವಲ್ಪ ದೊಡ್ಡಕ್ಕಿದ್ರೆ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಷ್ಟೇ. ತಟ್ಕೊಂಡಿದ್ದೀನಿ. ಈಗ ವೈಟ್ ಕಲರ್ನೂ ಸ್ವಲ್ಪ ಚಪ್ಪಟೆಯಾಗಿ ತಟ್ಕೊಳ್ಳೋಣ. ಅದ್ರ ಮಧ್ಯದಲ್ಲಿ ನಾವು ಮಾಡಿಟ್ಟಿರುವಂಥ ರೆಡ್ ಕಲರ್ನ ಕ್ಲೀನಾಗಿ ಕವರ್ ಮಾಡಿ ನೋಡಿ ಕ್ಲೀನಾಗಿ ಅದರೊಳಗಿಟ್ಟು ಫುಲ್ಲು ಕವರ್ ಮಾಡಬೇಕು. ರೆಡ್ ಕಲರು ವೈಟ್ ಮೇಲೆ ಕಾಣಿಸ್ಬಾರ್ದು, ಆ ರೀತಿ ಕವರ್ ಮಾಡಿಕೊಂಡ್ರೆ ಸಾಕು. ತುಂಬ ಈಸಿ ಫ್ರೆಂಡ್ಸ್, ಅದು ಸಾಫ್ಟಾಗಿರೋದ್ರಿಂದ ಆರಾಮಾಗಿ ಮಾಡ್ಬೋದು. ಮಾಡಿ ಆಮೇಲೆ ರೌಂಡ್ ಶೇಪ್ ಮಾಡಾದ್ಮೇಲೆ ಬಾಲ್ನ ಮಾಡಿಟ್ಟಿರುವಂಥ ಗ್ರೀನ್ ಕಲರಲ್ಲಿ ಮಧ್ಯದಲ್ಲಿಟ್ಟು ಕ್ಲೀನಾಗಿ ಸ್ಟಫ್ ಮಾಡಿ ಕ್ಲೀನಾಗಿ ಕವರ್ ಮಾಡಬೇಕು. ತುಂಬ ಈಸಿ ಫ್ರೆಂಡ್ಸ್ ಇದು. ಮತ್ತೆ ನೋಡಿ ಈಗ ಇದನ್ನು ರೆಡಿ ಇದೆ, ಒಂದು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿ ಇದೆ. ಇದೇ ರೀತಿ ಉಳಿದಿರೋ ಬಾಲ್ಸ್ಗಳನ್ನ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಉಳಿದಿರೋ ಎಲ್ಲ ಬಾಲ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ, ಇನ್ನು ಕೈಯಾಗೆ ಪ್ರೆಸ್ ಮಾಡಿದ್ರೆ ಇನ್ನೂ ಸಾಫ್ಟ್ ಆಗಿದೆ. ಇದು ಸೆಟ್ ಆಗಬೇಕು, ಸೊ ಫ್ರಿಜ್ಜಲ್ಲಿ ಒಂದು 3 hours ಇಡಬೇಕು. ಫ್ರೀಸರಲ್ಲಿ ಅಂದರೆ ಒಂದು 2 hours ಇದ್ದರೆ ಸಾಕು. ನೋಡಿ ಒಂದು 2-3 ಗಂಟೆ ಕಾಲ ಆಗಿದೆ. ನೀವು ನೋಡ್ಬೋದು ಈ ರೀತಿ ಗಟ್ಟಿಯಾಗಿರುತ್ತೆ ಅಂದರೆ ಕರೆಕ್ಟಾಗಿ ಸೆಟ್ ಆಗಿದೆ ಅಂತ. ಸಾಫ್ಟ್ ಆಗಿದ್ದಾಗಲೇ ಕಟ್ ಮಾಡಿದ್ರೆ ಅಂದರೆ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ ಈ ರೀತಿ ಗಟ್ಟಿಯಾದಮೇಲೆ ನೋಡಿ ಈ ರೀತಿ ಚಾಕುವಿಂದ ಕಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಚಾಕುವಿಂದ ಇತ್ತು ಅಂದರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೀವು ನೋಡ್ಬೋದು ಕಟ್ ಮಾಡ್ತಿದ್ದಂಗೆ, ವಾವ್ ನೋಡಿ ಗ್ರೀನ್ ವೈಟ್ ರೆಡ್ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಮಧ್ಯದಲ್ಲಿ ನಾನು ಹೇಳ್ದಂಗೆ ಅದು ಕಪ್ಪು ಎಳ್ಳಿಂದು ರೋಸ್ಟ್ ಮಾಡಿ ಮಿಕ್ಸ್ ಮಾಡಿದ್ವಿ ಅಂದರೆ ಸೇಮ್ ಕಲಂಗಡಿ ಸೀಡ್ಸ್ ಥರನೇ ಕಾಣಿಸ್ತಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈಗ ಇದನ್ನ ಇನ್ನೊಂದು 2 ಭಾಗಾಗಿ ಮಾಡ್ಕೊಳ್ಬೇಕು. ಸಿಂಪಲ್ ಫ್ರೆಂಡ್ಸ್, ನೋಡಿ ಎಷ್ಟು ಕಲರ್ಫುಲ್ ಆಗಿದೆ.
ಇದೇ ರೀತಿ ಉಳಿದಿರೋ ಬಾಲ್ಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಕಟ್ ಮಾಡ್ತಿದ್ದಂಗೆ ಎಷ್ಟು ಕಲರ್ಫುಲ್ ಆಗಿದೆ. ಅಕಸ್ಮಾತ್ ಸಾಫ್ಟಾಗೇ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಸೆಟ್ ಹಾಕಕ್ಬಿಡಿ. ಅದು ಚೆನ್ನಾಗಿ ಸೆಟ್ ಆಯಿತು ಅಂದರೆ ಕಟ್ ಮಾಡ್ಕೊಳೋಕ್ಕೂ ಈಸಿ. ಇದು ಸ್ವೀಟ್ ಹೌಸಲ್ಲಿ ಸಿಗುತ್ತಲ್ಲ ಅದೇ ಥರನೇ ಇರುತ್ತೆ, ಮತ್ತು ಟೇಸ್ಟು ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಕಲರ್ಫುಲ್ ಆಗಿರುವಂಥ ಸ್ವೀಟ್ ಹೇಗೆ ಮಾಡೋದು ಅಂತ. ಇವತ್ತು ನಾನು ಇದಕ್ಕೆ ಶುಗರ್ ಯೂಸ್ ಮಾಡಿಲ್ಲ, ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಸ್ವೀಟ್ ಕರೆಕ್ಟಾಗಿದೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿರೋರಿಗೆಲ್ಲರಿಗೂ ವಾವನ್ನು ಫೀಲ್ ಕೊಡುತ್ತೆ ಈ ರೆಸಿಪಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇದು ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ಸ್. ಇದೇ ರೀತಿ ಅನ್ವಿಕಾ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.